ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ವಿಷ್ಣುವಿನ ಅವತಾರಗಳಲ್ಲಿ ಮೊದಲನೆಯ ಅವತಾರವಾದ ಮತ್ಸ್ಯಾವತಾರದ ಬಗ್ಗೆ ಹೇಳ್ತೀನಿ. ಮಹಾವಿಷ್ಣುವು ದುಷ್ಟರ ಸಂಹಾರಕ್ಕಾಗಿ ಮತ್ತು ಶಿಷ್ಟರ ರಕ್ಷಣೆಗಾಗಿ ನಾನಾ ಅವತಾರಗಳನ್ನು ಎತ್ತಿದ್ದಾನೆ. ಪ್ರತಿಯೊಂದು ಅವತಾರದಲ್ಲೂ ಧರ್ಮ ಸಂಸ್ಥಾಪನೆಯ ಬಗ್ಗೆ ಉಲ್ಲೇಖವನ್ನು ನಾವು ಕಾಣಬಹುದು. ವಿಷ್ಣುವಿನ ಮೊದಲನೆಯ ಅವತಾರವೇ ಮತ್ಸ್ಯಾವತಾರ. ಮೊದಲ ಮಾನವನಾದ ಮನುವನ್ನು ಪ್ರಳಯದಿಂದ ಕಾಪಾಡಿದ ಜೀವಿ. ಪ್ರಪಂಚವೆಲ್ಲ ಪ್ರಳಯದಿಂದಾಗಿ ನೀರು ತುಂಬಿ ಎಲ್ಲವೂ ಕೊಚ್ಚಿಕೊಂಡು ಹೋಗುತ್ತಿರುವಾಗ ಮನು ವೇದಗಳನ್ನು, ಪ್ರಾಣಿಗಳನ್ನು, ಸಸ್ಯಗಳ ಬೀಜಗಳನ್ನು ಕಾಪಾಡಬೇಕೆಂಬ ಉದ್ದೇಶದಿಂದ ಹಡಗಿನಲ್ಲಿ ರಕ್ಷಿಸಿ ಇಟ್ಟ. ವಿಷ್ಣು ಮೀನಿನ ರೂಪದಲ್ಲಿ ಬಂದು ಹಡಗನ್ನು ತನ್ನ ಕೋರೆ ಹಲ್ಲಿಗೆ ಕಟ್ಟಿಕೊಂಡು ಹಡಗನ್ನು ರಕ್ಷಣೆ ಮಾಡಿದ. ಆಗ ಹಯಗ್ರೀವನೆಂಬ ರಾಕ್ಷಸ ಬಂದು ಮನುವಿಗೆ ತಿಳಿಯದಂತೆ ವೇದಗಳನ್ನು ಅಪಹರಿಸಿ ಸಮುದ್ರ ತಳದಲ್ಲಿ ಬಚ್ಚಿಟ್ಟ. ಆಗ ವಿಷ್ಣುವು ಮೀನಿನ ರೂಪವನ್ನು ತಾಳಿ ಹಯಗ್ರೀವನನ್ನು ಕೊಂದು ವೇದಗಳನ್ನು ರಕ್ಷಿಸಿ ಮನುವಿಗೆ ನೀಡಿದ. ಈ ರೀತಿಯಾಗಿ ವಿಷ್ಣುವು ಮತ್ಸ್ಯ ಅವತಾರದಲ್ಲಿ ಬಂದು ವೇದಗಳನ್ನು ರಕ್ಷಿಸಿದನು ಎಂದು ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.